ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವರದಿ ಬಂತು ಯಾವ ವರದಿ ಅಂತ ಅಂದರೆ ವಿಶ್ವ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ವಿಶ್ವ ಸೂಚ್ಯಂಕ ಅಂತ ಕೊಟ್ಟಿದ್ದಾರೆ ವರ್ಲ್ಡ್ ಹೆಲ್ತ್ ಇಂಡೆಕ್ಸ್ ಅಂತ ಬರುತ್ತೆ ಇದು ವರ್ಲ್ಡ್ ಹೆಲ್ತ್ ಇಂಡೆಕ್ಸ್ ಬರ್ಬೋದು ಈ ಒಂದು ಇದರಲ್ಲಿ ಭಾರತದ ಸ್ಥಾನ ಅಂತ ಕೊಟ್ಟಿದ್ದಾರೆ ನೂರ ಇಪ್ಪತ್ತಾರು ಇತ್ತೀಚಿಗೆ ಇಲ್ಲಿ ಸು ಯಾವ ಸೂಚ್ಯಂಕ ಅಂತ ಇಲ್ಲಿ ನಿಮಗೆ ಮಿಸ್ಪ್ರಿಂಟ್ ಆಗಿದೆ ಅದನ್ನು ಮುಂದೆ ಬಿಡೋದ್ರೆ ನಿಮಗೆ ತಿಳಿಸ್ಬಿಡ್ತೇನೆ ಇದನ್ನು ನೆನಪಿಟ್ಕೊಳ್ಳಿ ನೂರ ಇಪ್ಪತ್ತಾರು ಅಂತ ಇದೇನು ಪ್ರಶ್ನೆ ಬೇಡ ಓಕೆ ಎರಡನೇ ಪ್ರಶ್ನೆ ನೋಡೋಣ ಓಕೆ ನೋಡಿ ಇಲ್ಲಿ ಇತ್ತೀಚಿನ ವರದಿ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಟಿ ವಿ ಪ್ರಕರಣಗಳನ್ನು ದಾಖಲೆ ಮಾಡಿದೆ ಅಂತ ಅತಿ ಹೆಚ್ಚು ಟಿ ವಿ ಪ್ರಕರಣಗಳನ್ನು ದಾಖಲೆ ಮಾಡಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಇತ್ತೀಚಿನ ಒಂದು ವರದಿ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಟಿ ಬಿ ಕಾಯಿಲೆಗಳ ಒಂದು ಪ್ರಕರಣಗಳನ್ನು ಇಲ್ಲಿ ದಾಖಲೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಉತ್ತರ ಪ್ರದೇಶ ಇಲ್ಲಿ ಸರಿದ ಉತ್ತರ ಆಗಿದೆ ಉತ್ತರ ಪ್ರದೇಶ ಸರಿದ ಉತ್ತರ ಉತ್ತರ ಪ್ರದೇಶ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಬರ್ತವೆ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಉತ್ತರ ಪ್ರದೇಶ ಸರಿದ ಉತ್ತರ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಏನಪ್ಪ ಪ್ರಶ್ನೆ ಅಂತ ಅಂದರೆ ಲೋಕಸಭೆಯ ಸದಸ್ಯರ ಸಂಖ್ಯೆ ಇಲ್ಲಿ ಎಷ್ಟು ಅಂತ ಲೋಕಸಭೆ ಚುನಾವಣೆ ನಡೀತಾ ಇದೆ ಅಥವಾ ಅದರ ಒಂದು ಮಾಡಲ್ ಕೋಡ್ ಆಫ್ ಕೋಡ್ ಆಫ್ ಕಂಡಕ್ಟ್ ಈಗಾಗಲೇ ಬಂದಿದೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಸದಸ್ಯರ ಸಂಖ್ಯೆಯಲ್ಲಿ ಎಷ್ಟಿದೆ ಅಂತ ಕೇಳಿಬಿಟ್ಟಿದ್ದಾರೆ ಐನೂರ ನಲವತ್ತೈದು ಸದಸ್ಯರ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ನೂರ ನಲವತ್ತೈದು ಸದಸ್ಯರ ಸಂಖ್ಯೆ ಇದೆ ಆದರೆ ಇನ್ನೂ ಕೂಡ ಇನ್ನೂ ಹೆಚ್ಚಿನದಾಗಿ ನಿಮಗೆ ಐನೂರ ಐವತ್ತಂತೂ ಕೂಡ ಆಪ್ಷನಲ್ಲಿ ಬರ್ಬೋದು ನೆಕ್ಸ್ಟು ಪ್ಲಸ್ ಟು ಈಗ ಆಂಗ್ಲೋ ಇಂಡಿಯನ್ಸ್ ಇಲ್ಲ ಆದರೂ ಕೂಡ ಐನೂರ ಐವತ್ತೆರಡು ಕೂಡ ನಿಮಗೆ ಪ್ರಶ್ನೆಗಳಲ್ಲಿ ಬರಬಹುದು ಈ ಒಂದು ಎರಡು ಜನ ಆಂಗ್ಲೋ ಇಂಡಿಯನ್ಗಳನ್ನು ನೇಮಕ ಮಾಡ್ತಾರೆ ಪ್ರೆಸಿಡೆಂಟ್ ಅವರು ಇಲ್ಲಿ ನೇಮಕವನ್ನು ಮಾಡ್ತಾರೆ ಆದರೆ ಈಗ ಈ ಒಂದು ಇಲ್ಲಿ ಇರತಕ್ಕಂಥ ಒಂದು ಆಪ್ಷನ್ ಪ್ರಕಾರ ಐದುನೂರ ನಲವತ್ತೈದು ಇಲ್ಲಿ ಜನ ಲೋಕಸಭೆ ಒಂದು ಸದಸ್ಯರ ಇಲ್ಲಿ ಇರ್ತಾರೆ ಟೋಟಲಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಕ್ರೆಡಿಟ್ ರೇಟಿಂಗ್ ಅಂತ ಕರೀತಾರೆ ಏನಪ್ಪ ಕ್ರೆಡಿಟ್ ರೇಟಿಂಗ್ ಅಂತ ಅಂದರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಾದಂತಹ ಕೇರ್ ಕೇರ್ ಎಂಬತಕ್ಕಂಥ ಒಂದು ರೇಟಿಂಗ್ನ ಕೆಳಗಿನ ಯಾವುದರ ಒಂದು ನಿಯಂತ್ರಣದಲ್ಲಿ ಇದೆ ಅಂತ ಕೇರ್ ಎಂತಕ್ಕಂಥದ್ದು ಏನು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದು ಇದು ಯಾವುದರ ಒಂದು ಕೆಳಗಿನ ಒಂದು ನಿಯಂತ್ರಣದಲ್ಲಿ ಇರ್ತದೆ ಅಂತ ನಿಮಗೆ ಏನಾದರೂ ನೋಡ್ಕೊಳ್ಳಿ ಇಲ್ಲಿ ಶೇರ್ ಮಾರ್ಕೆಟ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಮತ್ತು ಇಲ್ಲಿ ಏನು ಅಕೌಂಟ್ಸ್ಗಳು ಏನಿರ್ತವೆ ಏನು ಗ್ರೋ ಆ್ಯಪ್ ಇದೆ ಅಥವಾ ಬೇರೆ ಬೇರೆ ಪೈಸಾ ಎಕ್ಸ್ ಇದೆ ಈ ರೀತಿಯಾಗಿ ಏನಿರ್ತವೆ ಅವೆಲ್ಲವೂ ಕೂಡ ಯಾವ ಅಂಡರ್ ಇರುತ್ತೆ ಅಂತಂದರೆ ಸೇಬಿ ಅಂಡರ್ ಇರುತ್ತೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಒಂದು ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿ ಇರ್ತದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಸ್ಥಾಪನೆ ಯಾವಾಗ ಮಾಡಲಾಯಿತು ಅಂತ ಕೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇಬಿಯನ್ನು ಸ್ಥಾಪನೆ ಮಾಡಲಾಯಿತು ಇಷ್ಟನ್ನು ನೆನಪಿಟ್ಕೊಳ್ಳಿ ಪಕ್ಕಾ ಪ್ರಶ್ನೆಯಿಂದ ಬರ್ತದೆ ಸೇಬಿ ಅಂತ ಅಂದರೆ ಅದು ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನು ಅಂತ ನೆಕ್ಸ್ಟು ಇಲ್ಲಿ ಎಸ್ ಬಿ ಐ ಅಂತ ಕೊಟ್ಟಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆರ್ ಬಿ ಐ ಅಂತ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಿನಿಸ್ಟ್ರಿ ಆಫ್ ಏನು ಮನಿ ಅಥವಾ ಹಣಕಾಸು ಸಚಿವಾಲಯ ಅಂತ ಏನಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯಿತು ಅದೇ ರೀತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟಂತೆ ಇಂಪೀರಿಯಲ್ ಬ್ಯಾಂಕನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೆಕ್ಸ್ಟು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಕೂಡ ಮಾಡಿ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದನ್ನು ನ್ಯಾಷ್ನಲೈಸ್ ಮಾಡ್ತಾರೆ ಇವೆಲ್ಲವೂ ಕೂಡ ನೀವು ನೆನಪಿಟ್ಕೋಬೇಕು ಯಾಕೆ ಅಂತಂದರೆ ಡೈರೆಕ್ಟಾಗಿ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ ಓಕೆ ಮುಂದಿನ ಪ್ರಶ್ನೆ ನೋಡ್ಬಿಡೋಣ ಬಾಲಕಾರ್ಮಿಕ ನಿಷೇಧ ದಿನವನ್ನು ಯಾವ ದಿನದಂದು ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಕೇಳಿದರೆ ಬಾಲಕಾರ್ಮಿಕ ನಿಷೇಧ ದಿನ ಅಂತ ಬಾಲಕಾರ್ಮಿಕ ನಿಷೇಧ ದಿನವನ್ನು ಯಾವಾಗಪ್ಪ ಆಚರಣೆ ಮಾಡ್ತೀವಿ ಅಂತ ಅಂದರೆ ಜೂನ್ ಹನ್ನೆರಡರಂದು ಜೂನ್ ಹನ್ನೆರಡನೇ ತಾರೀಕಿನಂದು ನಾವು ಬಾಲಕಾರ್ಮಿಕ ನಿಷೇಧ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ಜೂನ್ ಒಂಬತ್ತರಂದು ಮತ್ತು ಜೂನ್ ಇಪ್ಪತ್ತೊಂದು ಜೂನ್ ಆರು ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನಾವು ಜೂನ್ ತಿಂಗಳಿನಲ್ಲಿ ಕರೆಂಟ್ ಅಫೇರ್ಸ್ ಹೇಳಬೇಕಾದ್ರೆ ನಿಮಗೆ ತಿಳಿಸ್ಬಿಡ್ತೇವೆ ಈಗ ಏನು ಕೂಡ ಆದಂಥ ಒಂದು ವರಿ ಬೇಡ ಆದರೆ ಬಾಲಕಾರ್ಮಿಕ ನಿಷೇಧ ದಿನ ಅಂತ ಇಲ್ಲಿ ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು ಸ್ವಲ್ಪ ಜೂನ್ ಇಪ್ಪ ಹನ್ನೆರಡನೇ ತಾರೀಕಿನಂದು ಇದನ್ನು ಆಚರಣೆಯನ್ನು ಮಾಡ್ತಾರೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಓಕೆ ನೋಡಿ ತುಂಬ ಇಂಪಾರ್ಟೆಂಟ್ ಇದು ಇತ್ತೀಚೆಗೆ ನಾನು ಈಗಾಗಲೇ ಹೇಳಿದ್ದೆ ಹಿಂದಿನ ಒಂದು ತರಗತಿಗಳಲ್ಲಿ ಏನು ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ಗೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೆ ಯು ಸಿ ಎನ್ ಕೆಟಗರಿ ಏನು ಅಂತ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಕೆಟಗರಿಯಲ್ಲಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಕೆಟಗರಿಯಲ್ಲಿದೆ ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಗ್ರೇಟ್ ಇಂಡಿಯನ್ ಬಸ್ ಯಾವ ಒಂದು ರಾಜ್ಯದ ಒಂದು ರಾಜ್ಯ ಪಕ್ಷಿ ಅಂತ ಕೇಳಿದರೆ ರಾಜಸ್ಥಾನದ ಒಂದು ರಾಜ್ಯ ಪಕ್ಷಿ ರಾಜಸ್ಥಾನ ಬರ್ಕೊಳ್ಳಿ ರಾಜಸ್ಥಾನದ ಒಂದು ರಾಜಸ್ಥಾನದ ಗ್ರೇ ಏನು ರಾಜ್ಯ ಪಕ್ಷಿ ಅಂತ ಕರೀತೇವೆ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಅಂತ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಒಂದು ಕೇಸ್ ಹೋಗಿದೆ ಏನಪ್ಪಾ ಅಂತ ನಾವು ಸೋಲಾರ್ ಪ್ಯಾನೆಲನ್ನು ಹಾಕ್ತಾ ಇದ್ದೇವೆ ಸೋಲಾರ್ ಪ್ಯಾನೆಲನ್ನು ಈ ಒಂದು ಸೋಲಾರ್ ಪ್ಯಾನೆಲ್ ವೈರ್ಗಳಿಂದ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ ಸ್ಟಾಂಡ್ಗಳು ಟಚನ್ನು ಮಾಡಿಕೊಂಡು ಸಾಯ್ತಾ ಇದ್ದಾವೆ ಅದಕ್ಕಾಗಿ ನಾವು ನಮಗೆ ಏನಪ್ಪ ಹಕ್ಕಿದೆ ಅಂತ ಅಂದರೆ ಇನ್ನೊಂದನ್ನು ಸಾಯಿಸ್ತಕ್ಕಂಥ ಒಂದು ಹಕ್ಕು ಎಲ್ಲೂ ಕೂಡ ಇಲ್ಲ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇನ್ನೊಂದು ಪ್ರಾಣಿ ಅಥವಾ ಪಕ್ಷಿಗಳನ್ನು ಸಾಯಿಸ್ತಕ್ಕಂಥ ಒಂದು ಹಕ್ಕು ಇಲ್ಲ ಮತ್ತು ರೈಟ್ ಟು ಲೈಫ್ ಪ್ರಕಾರ ಬರೀ ಮನುಷ್ಯರಿಗೆ ಮಾತ್ರ ಇಲ್ಲಿ ಬದುಕುವ ಹಕ್ಕಿಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಜೀವ ಸಂಕುಲಕ್ಕೂ ಕೂಡ ಇಲ್ಲಿ ಬದುಕುವ ಹಕ್ಕು ಇರ್ತದೆ ಅದಕ್ಕಾಗಿ ಅವರ ಒಂದು ಹಕ್ಕುಗಳನ್ನು ನಾವು ಕಿತ್ತುಕೊಳ್ತಕ್ಕಂತಹ ಒಂದು ಹಕ್ಕು ನಮಗೆ ಇಲ್ಲ ಆ ಒಂದು ಕಾರಣದಿಂದಾಗಿ ಜಸ್ಟಿಸ್ ಏನು ಸುಪ್ರೀಂ ಕೋರ್ಟ್ನಲ್ಲಿ ಟೋಟಲಾಗಿ ಮೂರು ಜನದ ಒಂದು ಬೆಂಚನ್ನು ಇಲ್ಲಿಗ ಕೂರಿಸಿದ್ದಾರೆ ನೆಕ್ಸ್ಟು ಅದು ಏನಪ್ಪ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ನಾವು ಈ ಒಂದು ಗ್ರೇಟ್ ಇಂಡಿಯನ್ ಫಸ್ಟ್ ಪಕ್ಷಿಯನ್ನು ಕೂಡ ನಾವು ಬ ಬದುಕಿಸ್ಲಿಕ್ಕೆ ಮತ್ತೆ ಇಲ್ಲಿ ಬದುಕಿಸ್ಬೇಕು ಅಂತಂದರೆ ನಾವು ಸೋಲಾರ್ ಪ್ಯಾನೆಲ್ ಹಾಕದೇ ಇರ್ಬೋದಾ ಅಥವಾ ಸೋಲಾರ್ ಪ್ಯಾನಲ್ ಯೂಸ್ ಮಾಡದೇ ಇರ್ಬೋದಾ ನಾವು ಇದನ್ನು ಮಾಡ್ಬೋದಾ ಅಂತ ಕೇಳ್ಬೋದು ಸೋಲಾರ್ ಪ್ಯಾನೆಲ್ ಇಲ್ಲ ಅಂತಂದ್ರೂ ಕೂಡ ನಾವು ಬದುಕೋದಕ್ಕೆ ಆಗೋದಿಲ್ಲ ಏನು ಮಾಡಬಹುದು ಅದನ್ನು ಇದು ಮಾಡೋದಕ್ಕೆ ಟೋಟಲಾಗಿ ಇಲ್ಲಿ ಮೂರು ಜನದ ಬೆಂಚನ್ನು ಈಗ ಕೂರಿಸಿದರೆ ಅದು ಜುಲೈನಲ್ಲಿ ನಿಮಗೆ ವರ್ಡಿಕ್ಟ್ ಬರ್ತದೆ ಜುಲೈನಲ್ಲಿ ಜುಲೈನಲ್ಲಿ ಬರ್ತದೆ ಅಲ್ಲಿವರೆಗೂ ನಾವು ಕಾಯಬೇಕಾಗಿರುತ್ತೆ ಆದರೆ ಇಲ್ಲಿ ನಿಮಗೆ ಪ್ರಶ್ನೆ ಏನಪ್ಪ ಕೇಳ್ಬೋದು ಅಂತ ಅಂದರೆ ಗ್ರೇಟ್ ಇಂಡಿಯನ್ ಬಸ್ಟಾಡಿಗೆ ಸಂಬಂಧಪಟ್ಟಂತೆ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳ್ಬೋದು ಮತ್ತು ಕ್ರಿಟಿಕಲ್ ಎಂಡೇಂಜರ್ಡ್ ಡೇಂಜರ್ಡ್ ಕೆಟಗರಿಯಲ್ಲಿ ಇದು ಇದೆ ಮತ್ತು ಇಲ್ಲಿ ಐ ಯು ಯಾ ಏನು ಯಾವ ಕೆಟಗರಿಯಲ್ಲಿ ಇದೆ ಅಂತ ಕೇಳಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಡೇಂಜರ್ಡ್ ಇಷ್ಟರ ನೆನಪಿಟ್ಕೊಳ್ಳಿ ಇಷ್ಟನ್ನು ಬಿಟ್ಟರೆ ಇನ್ನೇನು ಕೂಡ ಕೇಳೋದಿಲ್ಲ ಆದರೆ ಕೇಳಿದರೂ ಕೂಡ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಗಳನ್ನು ತಿಳ್ಕೊಂಬಿಡೋಣಂತೆ ಈಗ ಇಷ್ಟು ಮಾತ್ರ ಇಂಪಾರ್ಟೆಂಟ್ ಇದೆ ತಿಳ್ಕೊಳ್ಳಿ ಓಕೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅನ್ವಯ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟು ಅಂತ ಕ್ಯೂ ಒನ್ ಆರ ಒಂದು ಅನ್ವಯ ಜಿ ಡಿ ಪಿ ಬೆಳವಣಿಗೆ ದರ ಇಲ್ಲಿ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಆಗಿದೆ ಆಪ್ಷನ್ ಡಿ ಉತ್ತರ ಮುಂದಿನ ಪ್ರಶ್ನೆ ಅರೇಬಿಯನ್ ಸಮುದ್ರದ ರಾಣಿ ಅಂತ ನೋಡಿ ಅರೇಬಿಯನ್ ಸಮುದ್ರದ ರಾಣಿ ಅಂತ ಯಾವ ಬಂದರನ್ನ ಕರೆಯಲಾಗುತ್ತೆ ಅಂತ ನೋಡಿ ನಮ್ಮ ಒಂದು ಭಾರತ ಈ ರೀತಿಯಾಗಿದೆ ಅಂತ ಇಲ್ಲಿ ಅರಬ್ಬಿ ಸಮುದ್ರ ಇದೆ ಇಲ್ಲಿ ಬಂಗಾಳ ಕೊಲ್ಲಿ ಇದೆ ಈ ಒಂದು ಅರಬ್ಬಿ ಸಮುದ್ರದ ರಾಣಿ ಅಂತಲೇ ಕೂಡ ಕರಿತೇವೆ ಯಾವ ಬಂದರನ್ನು ಅಂತ ಅಂದರೆ ಕೊಚ್ಚಿ ಬಂದರು ಕೊಚ್ಚಿ ಬಂದರು ಎಲ್ಲಿದೆ ಅಂತ ಅಂದರೆ ಕೇರಳದಲ್ಲಿದೆ ಈ ಒಂದು ಕೊಚ್ಚಿ ಬಂದರು ಏನಿದೆ ಅರೇಬಿಯನ್ ಸಮುದ್ರದ ರಾಣಿ ಅಂತಲೇ ನಾವು ಈ ಒಂದು ಬಂದರನ್ನು ಕರಿತೇವೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಇ ಪಿ ಎಫ್ ಬಡ್ಡಿದರ ಎಷ್ಟು ಅಂತ ಇ ಪಿ ಎಫ್ ಬಡ್ಡಿ ದರ ಇಲ್ಲಿ ಎಷ್ಟು ಅಂತ ಕೇಳಿದರೆ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇ ಪಿ ಎಫ್ ಬಡ್ಡಿ ದರ ಇಲ್ಲಿ ಇರ್ತದೆ ಆಪ್ಷನ್ ಎ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಆ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಚೋಳ ಸಾಮ್ರಾಜ್ಯವನ್ನು ಇಲ್ಲಿ ಕಟ್ಟಿದವರು ಇಲ್ಲಿ ಯಾರು ಅಂತ ಕೇಳಿದರೆ ನೋಡಿ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಇಲ್ಲಿ ವಿಜಯಾಲಯ ಚೋಳ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಂಗಮ್ ಏಜ್ನಲ್ಲಿ ಸಂಗಮ್ ಏಜ್ನಲ್ಲಿ ಒಬ್ಬರು ಚೋಳರು ಬರ್ತಾರೆ ಸಂಗಮ್ ಯುಗದಲ್ಲಿ ಅಂದರೆ ಚೇರ ಚೇರ ಚೋಳ ಪಾಂಡ್ಯ ಅಂತ ಪಾಂಡೆ ಅಂತ ಬರ್ತಾರೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇವರು ಆದ ನಂತರ ನೆಕ್ಸ್ಟ್ ಇನ್ನೊಬ್ರು ಚೋಳರು ಯಾರಪ್ಪ ಬರ್ತಾರೆ ಅಂತಂದ್ರೆ ತಂಜಾವೂರಿನ ಚೋಳರು ಅಂತ ಒಬ್ರು ಬರ್ತಾರೆ ಇಲ್ಲಿ ನಾವು ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಂಜಾವೂರಿನ ಒಂದು ಚೋಳರ ಸಾಮ್ರಾಜ್ಯ ತಂಜಾವೂರಿನ ಚೋಳರ ಸಾಮ್ರಾಜ್ಯದಲ್ಲಿ ಇಲ್ಲಿ ಇದನ್ನು ಕಟ್ಟಿದವ್ರು ಯಾರಪ್ಪ ಅಂತಂದರೆ ವಿಜಯಾಲಯ ಚೋಳ ಎಂತಕ್ಕಂಥವನು ವಿಜಯಾಲಯ ಚೋಳ ಇದರಲ್ಲಿ ರಾಜೇಂದ್ರ ಚೋಳ ರಾಜರಾಜ ಚೋಳ ರಾಜೇಂದ್ರ ಪ್ರಥಮ ರಾಜೇಂದ್ರ ತೃತೀಯ ಈ ರೀತಿಯಾಗಿ ಬೇರೆ ಬೇರೆ ರಾಜರುಗಳು ಎಲ್ಲ ಬರ್ತಾರೆ ಅಂತ ಅಂದರೆ ಈ ಒಂದು ಏನು ತಂಜಾವೂರಿನ ಚೋಳರಲ್ಲಿ ಬರ್ತಾರೆ ಅದೇ ಏನಾದರೂ ನಿಮಗೆ ಚೋಳ ಅಂತ ಕೇಳ್ಬೋದು ಕರಿಕಾಲ ಚೋಳ ಎಲ್ಲಪ್ಪ ಬರ್ತಾನೆ ಅಂತ ಅಂದರೆ ಇವನು ಇಲ್ಲಿ ಸಂಗಮ ಯುಗದ ಒಂದು ಕಾಲದ ಒಂದು ಚೋಳರಲ್ಲಿ ಬರ್ತಾನೆ ಸಂಗಮ ಕಾಲದ ಕಾಲದ ಚೋಳರು ಸಂಗಮ ಕಾಲದ ಚೋಳರಲ್ಲಿ ಕರಿಕಾಲ ಚೋಳ ಬರ್ತಾನೆ ಇಷ್ಟನ್ನು ನೆನಪಿಟ್ಕೊಳ್ಳಿ ಇವನು ಕೂಡ ಏನು ನಮ್ಮ ಒಂದು ಶ್ರೀಲಂಕಾ ಇದೆ ನಮ್ಮ ಒಂದು ಭಾರತದ ಕೆಳ ಅದರ ಅದರ ಮೇಲೆ ಇವನು ಕೂಡ ಅಟ್ಯಾಕನ್ನು ಮಾಡಿದ್ದ ಓಕೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳನ್ನು ಯಾವ ರಾಜ್ಯದಲ್ಲಿ ದಾಖಲೆಯನ್ನು ಮಾಡಲಾಗಿವೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯನ್ನು ಮಾಡಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಟೋಟಲ್ ಆಗಿ ಬೇಲೂರು ದೇವಾಲಯಗಳು ಏನಿದ್ದಾವೆ ನಲವತ್ತೆರಡನೇ ಒಂದು ಪಟ್ಟಿಗೆ ನಾವು ನಮ್ಮ ಒಂದು ಬೇಲೂರು ದೇವಾಲಯಗಳು ಇಲ್ಲಿ ಸೇರಿದ್ದಾವೆ ಸೊ ಏನು ಟೋಟಲಾಗಿ ಮೂರು ದೇವಾಲಯಗಳು ಬೇಲೂರು ಟೆಂಪಲ್ಸ್ ಅದಾನೆ ಕರಿತೇವೆ ಆ ಒಂದು ಮೂರು ದೇವಾಲಯಗಳು ನಲವತ್ತ ಎರಡನೇ ಏನು ಯುನೆಸ್ಕೋ ಪಟ್ಟಿಗೆ ನಮ್ಮ ಒಂದು ಸೇರಿದೆ ಕರ್ನಾಟಕದಲ್ಲಿನ ಬೇಲೂರು ದೇವಾಲಯಕ್ಕೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಆಗಿದೆ ಅಂದರೆ ಇವು ದೇವಾಲಯಗಳಿಗೆ ಹೆಸರುವಾಸಿಯಾಗಿದ್ದಾವೆ ಓಕೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರೆಮಿಟೆನ್ಸನ್ನು ಇಲ್ಲಿ ಸಂಗ್ರಹಣೆ ಮಾಡಿದೆ ಯಾವ ರಾಜ್ಯ ರೆಮಿಟೆನ್ಸ್ ಅಂತ ಅಂದರೆ ಬೇರೆ ದೇಶಗಳಿಂದ ನಮ್ಮ ಒಂದು ಭಾರತದ ಒಂದು ರಾಜ್ಯಗಳಿಗೆ ಹಣ ಬರ್ತಕ್ಕಂಥದ್ದು ಅದನ್ನು ರೆಮಿಟೆನ್ಸ್ ಅಂತ ಕರಿತೇವೆ ಇಲ್ಲಿ ಬೇರೆ ದೇಶಗಳಿಂದ ನಮ್ಮ ಒಂದು ಕೇರಳ ರಾಜ್ಯಕ್ಕೆ ಅತಿ ಹೆಚ್ಚು ಇಲ್ಲಿ ಸಂಗ್ರಹಣೆ ಆಗಿದೆ ಯಾಕೆ ಅಂತ ಅಂದರೆ ಕೇರಳದಲ್ಲಿ ಇರತಕ್ಕಂಥ ಜನ ಏನಿದ್ದಾರೆ ತುಂಬ ಜನ ಅಬ್ರಾಡಲ್ಲಿ ಇದ್ದಾರೆ ಅಬ್ರಾಡ್ ಅಂತ ಅಂದರೆ ಏನು ಫಾರಿನಲ್ಲಿದ್ದಾರೆ ಅದಕ್ಕಾಗಿ ಫಾರಿನಿಂದ ಇಲ್ಲಿ ಕೇರಳದಿಂದ ಕೇರಳಕ್ಕೆ ಜಾಸ್ತಿ ಹಣ ಕಳಿಸ್ತಾರೆ ಅದಕ್ಕಾಗಿ ಅತಿ ಹೆಚ್ಚು ರೆಮಿಟೆನ್ಸ್ ಎಲ್ಲಿ ಸಂಗ್ರಹಣೆ ಆಗಿದೆ ಅಂತಂದರೆ ಕೇರಳದಲ್ಲಿ ಸಂಗ್ರಹಣೆ ಆಗಿದೆ ಓಕೆ ಮುಂದಿನ ಪ್ರಶ್ನೆ ಶಾಂತಿ ಸಂದರ್ಭದಲ್ಲಿ ನೀಡ್ತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಇಲ್ಲಿ ಯಾವುದು ಅಂತ ಕೇಳಿದರೆ ಇದನ್ನು ಅಶೋಕ ಚಕ್ರ ಪ್ರಶಸ್ತಿ ಅಂತ ಕರೀತಾರೆ ಅದೇ ಶೌರ್ಯಕ್ಕೆ ಕೇಳೋದಾದರೆ ಪರಮ ವೀರ ಚಕ್ರ ಅಂತ ಕರೀತಾರೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಡಮಾನ್ ನಿಕೋಬಾರ್ನಲ್ಲಿ ಇರತಕ್ಕಂಥ ಒಂದು ಇಪ್ಪತ್ತೊಂದು ದ್ವೀಪಗಳಿಗೆ ಪರಮವೀರ ಚಕ್ರ ಪಡೆದಂತಹ ಒಂದು ಯೋಧರ ಒಂದು ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಇಪ್ಪತ್ತೊಂದು ಇಪ್ಪತ್ತೊಂದು ದ್ವೀಪಗಳು ಓಕೆ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅರವತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಎಲ್ಲರೂ ಕೂಡ ಅರವತ್ತೆಂಟು ಪರ್ಸೆಂಟ್ ಅಂತ ಹಾಕಿಬಿಡ್ತೀರಾ ಇಲ್ಲಾಂದರೆ ಅರವತ್ತೈದು ಪರ್ಸೆಂಟ್ ಅಂತ ಹಾಕಿಬಿಡ್ತೀರಾ ಅರವತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ಇಲ್ಲಿ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಆಗಿದೆ ಓಕೆ ಇದಾಗಿತ್ತು ಎರಡು ದಿನದ ಒಂದು ಪ್ರಚಲಿತ ಘಟನೆಗಳು ನಮ್ಮ ಒಂದು ತರಗತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯುಸಿ ನಿಕ್ಕಿತ್ತಿ ನೆಮ್ಮತಕ್ಕಂತಹ ಒಂದು ಸಮುದ್ರ ದಿಬ್ಬ ಇಲ್ಲಿ ಎಲ್ಲಿದೆ ಅಂತ ಕೇಳಿದರೆ ಅಫನಸ್ಸಿ ನಿಕಿತಿ ನೆಮ್ಮತಕ್ಕಂತಹ ಒಂದು ಸಮುದ್ರದ ಒಂದು ದಿಬ್ಬ ಏನಿದೆ ಅದು ಎಲ್ಲಿ ಇದೆ ಅಂತ ಕೇಳಿದರೆ ಅರಬ್ಬಿ ಸಮುದ್ರ ಕೆಂಪು ಸಮುದ್ರ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಅಂತ ಇದೆ ನೋಡಿ ನಮ್ಮ ಒಂದು ಭಾರತದ ಕೆಳಗೆ ಹಿಂದೂ ಮಹಾಸಾಗರದಲ್ಲಿ ಅಫನಸ್ಸಿ ನಿಕಿತಿ ನೆಮ್ಮತಕ್ಕಂತಹ ಒಂದು ಸಮುದ್ರದ ಒಂದು ದಿಬ್ಬ ಇಲ್ಲಿ ಕಂಡು ಬರ್ತದೆ ಇತ್ತೀಚೆಗೆ ಇದು ಸ್ವಲ್ಪ ನ್ಯೂಸಲ್ಲಿ ಇತ್ತು ಅದಕ್ಕಾಗಿ ಕೇಳಿದರೆ ಹಿಂದೂ ಮಹಾಸಾಗರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ ಅಫರ್ನಸಿ ನಿಕಿತಿ ಎಂಬತಕ್ಕಂತಹ ಒಂದು ಸಮುದ್ರದ ದಿಬ್ಬ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ನಿಮಗೆ ಕಂಡು ಬರ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭೀಮಾ ಜ್ಯುವೆಲ್ಸ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ ಭೀಮಾ ಜ್ಯುವೆಲ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಥವಾ ರಾಯಭಾರಿಯಾಗಿ ಯಾರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಭೀಮಾ ಜ್ಯುವೆಲ್ಸ್ನ ಒಂದು ರಾಯಭಾರಿಯಾಗಿ ರಾಮ್ ಚರಣ್ ಅವರು ರಾಮ್ ಚರಣ್ ಯಾರಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇವರೊಬ್ಬ ನಟರಾಗಿರ್ತಾರೆ ಆರ್ 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 ಸಿನಿಮಾ ಏನು ತೆಗೆದರು ಅದರಲ್ಲಿ ನಿಮಗೆ ರಾಮ್ ಚರಣ್ ಕೂಡ ಸಿಗ್ತಾರೆ ಆ ಒಂದು ರಾಮ್ ಚರಣ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿ ಭೀಮಾ ಜ್ಯುವೆಲ್ಸ್ನ ಒಂದು ಇದಕ್ಕೆ ಆಯ್ಕೆಯನ್ನು ಆಗಿದ್ದಾರೆ ಓಕೆ ಮುಂದಿನ ಒಂದು ಪ್ರಶ್ನೆ ಬರೋಣ ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಹಂಬನ್ ತೋಟ ಎಂತಕ್ಕಂತಹ ಒಂದು ಬಂದರು ಯಾವ ದೇಶದಲ್ಲಿ ಇದೆ ಅಂತ ಇದು ನಮ್ಮ ಭಾರತ ಇದು ನಮ್ಮ ಶ್ರೀಲಂಕಾ ಇದೆ ಅಂತ ನೋಡೋದಾದರೆ ಈ ಒಂದು ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಹಂಬನ್ ತೋಟ ಎಂಬತಕ್ಕಂತಹ ಒಂದು ಬಂದರಿದೆ ಎಚ್ ಎ ಎಂ ಬಿ ಎ ಎನ್ ಟಿ ಒ ಟಿ ಎ ಹಂಬನ್ ತೋಟ ಎಂಬಕ್ಕಂತಹ ಒಂದು ಬಂದರು ಇಲ್ಲಿ ನಿಮಗೆ ಕಾಣ ಹೋಗ್ತದೆ ಎಲ್ಲಪ್ಪ ಅಂತಂದರೆ ಯಾವ ದೇಶ ಅಂತ ಕೇಳಿದರೆ ಶ್ರೀಲಂಕಾ ಶ್ರೀಲಂಕಾ ದೇಶದಲ್ಲಿ ನಿಮಗೆ ಹಂಬನ್ ತೋಟ ಎಂಬಕ್ಕಂತಹ ಒಂದು ಬಂದರು ಕಾಣುತ್ತದೆ ತುಂಬ ಇಂಪಾರ್ಟೆಂಟು ಇಲ್ಲಿಂದ ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ ಮುಂದೆ ಕೂಡ ಬರಬಹುದು ನೆನ್ಪಿಟ್ಕೊಳ್ಳಿ ಹಂಬನ್ ತೋಟ ಬಂದರು ಎಲ್ಲಿದೆ ಅಂತ ಕೇಳಿದರೆ ಅದು ಏನು ಶ್ರೀಲಂಕಾದಲ್ಲಿ ನಿಮಗೆ ಕಂಡು ಬರ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ಆರ್ ಬಿ ಐನ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ನಾನು ಇತ್ತೀಚೆಗೆ ಈಗಾಗಲೇ ಹೇಳಿದೆ ಆರ್ ಬಿ ಐ ಆ್ಯಕ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆರ್ ಬಿ ಐ ಆ್ಯಕ್ಟ್ ಸ್ಥಾಪನೆ ಆಯಿತು ಅದರ ಒಂದು ಆ್ಯಕ್ಟ್ನ ಮುಖಾಂತರ ಆರ್ ಬಿ ಐ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದು ಸ್ಥಾಪನೆಯನ್ನು ಮಾಡಲಾಯಿತು ಮೊದಲ ಒಂದು ಗವರ್ನರ್ ಯಾರಿದ್ರುಪ್ಪ ಅಂತಂದರೆ ಓಸ್ ಬೋರ್ನ್ ಸ್ಮಿತ್ ಅವರಿದ್ದರು ಓಸ್ ಬೋರ್ನ್ ಸ್ಮಿತ್ ಅವರು ಅದರ ಜೊತೆಗೆ ಈಗ ಈ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಟೋಟಲಾಗಿ ಐದು ಸ ಐದು ಸಾವಿರ ಜನ ಐದು ಸಾವಿರ ಜನ ಎಷ್ಟು ರೂಪಾಯಿ ಕೊಟ್ಟಿದ್ರು ನೂರು ನೂರು ರೂಪಾಯಿ ಕೊಟ್ಟಿದ್ದರು ನೂರು ರೂಪಾಯಿ ಕೊಟ್ಟು ಐದು ಲಕ್ಷ ರೂಪಾಯಿಗಳನ್ನು ಮಾಡಿ ಈ ಒಂದು ಬ್ಯಾಂಕನ್ನು ಏನು ಸ್ಥಾಪನೆಯನ್ನು ಮಾಡಿದರು ನೆಕ್ಸ್ಟ್ ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಲಾಯಿತು ಯಾವಾಗಪ್ಪ ಅಂತ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹಾಗಾಗಿ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಇನ್ನೇನು ಅಂತ ಕೇಳಿದರೆ ಅದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಅದೇ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಏಪ್ರಿಲ್ ಒಂದು ಒಂದೊಂದು ಕಡೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಅಂತಲೂ ಕೊಡ್ಬೋದು ನೆನ್ಪಿಟ್ಕೊಳ್ಳಿ ಓಕೆ ಮುಂದಿನ ಒಂದು ಪ್ರಶ್ನೆ ನಾವು ಈಗ ನೋಡೋದಾದರೆ ಸಿಖ್ಖರ ಗುರು ಗುರುನಾನಕ್ ಅವರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತ ತುಂಬ ಇಂಪಾರ್ಟೆಂಟ್ ಸಿಖರ ಗುರು ಗುರುನಾನಕ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ ಗುರುನಾನಕ್ ಅವರು ಗುರು ಗ್ರಂಥ ಸಾಹೇಬನ್ನು ಬರೀತಾರೆ ಈ ಒಂದು ಗುರುನಾನಕ್ ಅವರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿಯನ್ನು ನೀಡಿದರು ಅಂತ ಕೇಳಿದರೆ ಇವರು ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದರು ಬೀದರ್ ಜಿಲ್ಲೆಗೆ ಇವರು ಭೇಟಿಯನ್ನು ನೀಡಿದರು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಪಕ್ಕಾ ಪ್ರಶ್ನೆಯಿಂದ ಕೇಳಲಾಗ್ತದೆ ಅದಕ್ಕಾಗಿ ನೆನಪಿಟ್ಕೊಳ್ಳಿ ಬೀದರ್ ಜಿಲ್ಲೆಗೆ ಇವರು ಭೇಟಿಯನ್ನು ನೀಡಿದರು ಯಾರಪ್ಪ ಅಂತ ಅಂದರೆ ಗುರುನಾನಕ್ ಅವರು ಸಿಖ್ಖರ ಒಬ್ಬರು ಆಗಿದ್ದರು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಆರ್ ಬಿ ಐ ಈ ಕೆಳಗಿನ ಯಾವ ದೇಶದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಆರ್ ಬಿ ಐ ಈ ಕೆಳಗಿನ ಯಾವ ದೇಶದ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ ಕೇಳಿದರೆ ಮ್ಯಾನ್ಮಾರ್ ಪಾಕಿಸ್ತಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾನ್ಮಾರ್ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಏನಿದ್ದಾವೆ ಈ ಎರಡೂ ದೇಶಗಳಲ್ಲೂ ಕೂಡ ಆರ್ ಬಿ ಐ ಈ ಒಂದು ದೇಶಗಳ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಆಪ್ಷನ್ ಸಿ ಸರಿಯಾದ ಉತ್ತರ ತುಂಬ ಇಂಪಾರ್ಟೆಂಟು ಈ ರೀತಿಯಾಗಿ ಪ್ರಶ್ನೆಗಳು ಪಕ್ಕ ಬರ್ತಾ ಹೋಗ್ತವೆ ಏನು ನಮ್ಮ ಒಂದು ಭಾರತದ ಒಂದು ಆರ್ ಬಿ ಐ ಬ್ಯಾಂಕ್ ಇದೆ ಅದು ಯಾವ ಯಾವ ಬೇರೆ ದೇಶದ ಒಂದು ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ ಅಂತ ಕೇಳ್ಬೋದು ಇಲ್ಲಿ ಪಾಕಿಸ್ತಾನ ಮತ್ತು ಮ್ಯಾನ್ಮಾರ್ ಸರಿಯಾದ ಉತ್ತರ ಆಗಿರ್ತದೆ ಓಕೆ ಬನ್ನಿ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಒಂದು ದುರಂತ ನಡೆದಿತ್ತು ಆ ಒಂದು ಜ ಕರ್ನಾಟಕದ ಜಿಲ್ಲೆಯನ್ನು ವಾಲಾಬಾಗ್ ಅಂತಲೇ ನಾವು ಇದನ್ನು ಕರಿತೇವೆ ಆ ಒಂದು ದುರಂತ ಯಾವುದಪ್ಪ ಅಂತಂದರೆ ವಿದುರಾಶ್ವತ್ವ ದುರಂತ ಅಂತ ವಿದುರಾಶ್ವತ್ವ ದುರಂತ ಏನಿದೆ ಅದು ಯಾವಾಗ ನಡೆದದ್ದು ಅಂತ ಇಲ್ಲಿ ಕೇಳಿದರೆ ಮೂವತ್ತ್ನಾಲ್ಕಿದೆ ಹತ್ತೊಂಬತ್ತಿದೆ ಇಪ್ಪತ್ತೇಳು ಮೂವತ್ತೆಂಟಿದೆ ಏನಪ್ಪ ಹತ್ತೊಂಬತ್ತಕ್ಕೆ ಏನು ನಡೀತು ಅಂತ ಕೇಳ್ಬೋದು ಹತ್ತೊಂಬತ್ತಕ್ಕೆ ಇತ್ತೀಚೆಗೆ ನ್ಯೂಸಲ್ಲಿದೆ ಏನಪ್ಪ ಅಂತಂದರೆ ಏಪ್ರಿಲ್ ಏಪ್ರಿಲ್ನಲ್ಲಿ ಹದಿಮೂರನಂದರು ಏಪ್ರಿಲ್ ಹದಿಮೂರರಂದು ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದು ನಡೀತು ಅದೇ ರೀತಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೂ ಕೂಡ ನಾವು ಯುದರಾಶ್ವತ ದುರಂತವನ್ನು ಕರಿತೇವೆ ಇದು ಯಾವಾಗಪ್ಪ ನಡೀತು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇದು ನಡೆದಿರುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಮಲೇರು ಎಂಬಕ್ಕಂತಹ ಒಂದು ಜನಾಂಗ ಅತಿ ಮುಖ್ಯವಾಗಿ ಮಲೇರು ಎಂಬತಕ್ಕಂತಹ ಒಂದು ಜನಾಂಗ ಏನಿದೆ ಅದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಕೇಳಿದರೆ ಮಲೇರು ಎಂಬಕ್ಕಂತಹ ಒಂದು ಜನಾಂಗ ಏನಿದೆ ಅದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ನಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಕಂಡು ಬರ್ತದೆ ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಮಾರ್ಸೆಲಿನೋ ಆಜಾದ್ ತುಂಬ ಇಂಪಾರ್ಟೆಂಟ್ ನೋಡಿ ಮಾರ್ಸೆಲಿನೋ ಆಜಾದ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದವರು ಅಂತ ಕೇಳಿದರೆ ಮಾರ್ಸೆಲಿನೋ ಆಜಾದ್ ಎಂತಕ್ಕಂಥವರು ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾರೆ ಇವರು ಯಾವ ದೇಶದವರು ಅಂತ ಕೇಳಿದರೆ ಇವರು ಪೆರು ದೇಶಕ್ಕೆ ಸಂಬಂಧ ಹೊಂದಿರ್ತಾರೆ ಆಪ್ಷನ್ ಸಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕೆಳಗೆ ನೀಡಿರತಕ್ಕಂಥ ಒಂದು ಸ್ಮಾರಕ ಮತ್ತು ಸ್ಥಳಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತು ಮಾಡಿ ಅಂತ ಕೇಳಿದರೆ ತಪ್ಪಾದ ಆಯ್ಕೆಯನ್ನು ಇಲ್ಲಿ ನೋಡಿ ದರಿಯಾ ದೌಲತ್ ಎಂಬತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಇದೆ ನವರಸಪುರ ವಿಜಯಪುರ ಖಾಸಿಮ್ ಬರಿದಂಥ ಇದೆ ಕಲಬುರಗಿ ಅಂತ ಕೊಟ್ಬಿಟ್ಟಿದ್ದಾರೆ ಇದು ಕೂಡ ವಿಜಯಪುರದಲ್ಲಿ ಬರಬೇಕು ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು ಮತ್ತು ಕಾಮಕೋಟೆ ಪೀಠ ಕಂಚೀಲಿದೆ ಇದು ಕೂಡ ಎಲ್ರಿಗೂ ಗೊತ್ತಿರ್ತದೆ ಓಕೆ ಖಾಸೀಮ್ ಏನಿದೆ ಇದು ಎಲ್ಲ ಬಿಜಾಪುರದಲ್ಲಿ ಬರಬೇಕು ಅದಕ್ಕಾಗಿ ಆಪ್ಷನ್ ಸಿ ಇಲ್ಲಿ ತಪ್ಪಾಗಿದೆ ಅದಕ್ಕೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಓಕೆ ಬನ್ನಿ ನೋಡೋಣ ಹೆಪಟೈಟಿಸ್ ಪ್ರಕರಣದಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ತುಂಬ ಇಂಪಾರ್ಟೆಂಟು ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು ಹೆಪಟೈಟಿಸ್ ಎಂತಕ್ಕಂಥದ್ರಲ್ಲಿ ಚೀನಾ ಚೀನಾ ಮೊದಲ ಸ್ಥಾನದಲ್ಲಿದೆ ಚೀನಾ ಮೊದಲ ಸ್ಥಾನದಲ್ಲಿದೆ ಭಾರತ ಏನಿದೆ ಭಾರತ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಹೆಪಟೈಟಿಸ್ ಏನು ಡಿಸೀಸ್ ಇದೆ ಅದಕ್ಕೆ ಅದರಲ್ಲಿ ನಮ್ಮ ಒಂದು ಭಾರತ ಅತಿ ಹೆಚ್ಚು ಏನು ಕೇಸಸ್ಗಳನ್ನು ಒಳಗೊಂಡು ಎರಡನೇ ಸ್ಥಾನದಲ್ಲಿ ಬಂದರೆ ಚೀನಾ ಮೊದಲನೇ ಸ್ಥಾನದಲ್ಲಿ ಇದು ಇರತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜ್ಞಾನವೇ ಬೆಳಕು ಎಂಬಕ್ಕಂಥದ್ದು ಯಾವ ಒಂದು ವಿಶ್ವವಿದ್ಯಾಲಯ ಒಂದು ಘೋಷವಾಕ್ಯ ಅಂತ ಕೇಳಿದರೆ ಜ್ಞಾನವೇ ಬೆಳಕು ಎಂಬತಕ್ಕಂಥದ್ದು ಇದು ಯಾವ ಒಂದು ದೇಶದ ಒಂದು ವಿಶ್ವವಿದ್ಯಾಲಯದ ಘೋಷವಾಕ್ಯ ಅಂತ ನೋಡೋದಾದರೆ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಘೋಷವಾಕ್ಯ ಆಗಿದೆ ಜ್ಞಾನವೇ ಬೆಳಕು ಎಂಬತಕ್ಕಂಥದ್ದು ಓಕೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಪ್ರಶ್ನೆ ಇದೆ ನೋಡಿ ಇಲ್ಲಿ ಚಂದ್ರನ ಸುತ್ತ ನಿಗೂಢ ಸರ್ಪ ಬೋರ್ಡನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪತ್ತೆಯನ್ನು ಮಾಡಿದೆ ಅಂತ ಚಂದ್ರನ ಸುತ್ತ ನಿಗೂಢವಾಗಿರ್ತಕ್ಕಂಥ ಒಂದು ಸರ್ಪ ಬೋರ್ಡನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪತ್ತೆಯನ್ನು ಹಚ್ಚಿದೆ ಅಂತ ಕೇಳಿದರೆ ನಾಸಾ ಪತ್ತೆಯನ್ನು ಹಚ್ಚಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಗ್ರಾಮದ ಭೂಮಿಯನ್ನು ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾಗಿ ತಮ್ಮ ಒಂದು ಗ್ರಾಮ ಮುಖಂಡನ ಮೂಲಕ ಕಂಪನಿಗೆ ಕಂದಾಯ ಸಲ್ಲಿಸ್ತಕ್ಕಂಥ ಒಂದು ಪದ್ಧತಿ ಯಾವುದು ಅಂತ ಕೇಳಿದರೆ ಅದು ಮಹಲ್ವಾರಿ ಪದ್ಧತಿ ಅಂತ ಇಲ್ಲಿ ಕರಿತೇವೆ ಮಹಲ್ವಾರಿ ಪದ್ಧತಿ ಅಂತ ಈ ಒಂದು ಪದ್ಧತಿಯನ್ನು ಅಕ್ಬರಿ ಅಕ್ಬರ್ ಒಂದು ಟೈಮ್ನಲ್ಲೂ ಕೂಡ ಬಂದಿತ್ತು ಮಹಲ್ವಾರಿ ಪದ್ಧತಿ ಅಕ್ಬರ್ ಅಕ್ಬರ್ ಟೈಮ್ನಲ್ಲಿ ಏನು ಗ್ರಾಮದ ಭೂಮಿಯನ್ನು ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾರೆ ತಮಗೆ ಬಂದಿರತಕ್ಕಂಥ ಒಂದು ಗ್ರಾಮ ಮುಖಂಡನ ಮೂಲಕ ಏನು ಕಂಪನಿಗೆ ಕಂದಾಯ ನೀಡತಕ್ಕಂಥ ಒಂದು ಪದ್ಧತಿ ಆಗಿದೆ ಅದು ಮಹಲ್ವಾರಿ ಪದ್ಧತಿ ಓಕೆ ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ಬಿಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಮೂವತ್ತ್ಮೂರು ಕೋಟಿ ಆರ್ಥಿಕ ನೆರವು ನೀಡಿದೆ ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು ಇನ್ಫೋಸಿಸ್ ಸಂಸ್ಥೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಮೂವತ್ತ್ಮೂರು ಕೋಟಿ ಆರ್ಥಿಕ ನೆರವನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು ಇದರ ಬಗ್ಗೆ ಪ್ರಶ್ನೆ ಕೇಳಬಹುದು ಇದರ ಬಗ್ಗೆ ಮಾಹಿತಿ ಸ್ವಲ್ಪ ಗೊತ್ತಿರಲಿ ಪೊಲೀಸ್ ಇಲಾಖೆ ಬಗ್ಗೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಹುದ್ದೆಗಳಿಗೆ ಏನಾದರೂ ಓದ್ತಾ ಇದ್ದರೆ ಇದು ಕೇಳ್ತಾರೆ ಓಕೆ ಇವಾಗಿದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಗಳು ನಮ್ಮ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ ನೋಡಿ ಮೊದಲನೇ ಪ್ರಶ್ನೆ ದೊಡ್ಡ ಪ್ರಶ್ನೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಇದೆ ವಾತಾವರಣದ ಒಂದು ತಾಪದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ತಮ್ಮ ಒಂದು ದೇಹದ ತಾಪವನ್ನು ಬದಲಾಯಿಸಿಕೊಳ್ತಕ್ಕಂತಹ ಒಂದು ಶೀತ ರಕ್ತ ಪ್ರಾಣಿಗಳ ವರ್ಗವನ್ನು ಶೀತ ರಕ್ತ ಪ್ರಾ ಪ್ರಾಣಿಗಳ ವರ್ಗವನ್ನು ಇಲ್ಲಿ ಏನಂತ ಕರಿತೇವೆ ಅಂತ ಇಲ್ಲಿ ಕೇಳಿದರೆ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ ಮರ್ಮೇಡ್ಸ್ ಪೈಸಿಸ್ ಡಯೂರ್ನಲ್ ಅಂತ ಕೊಟ್ಟಿದ್ದಾರೆ ನೋಡಿ ವಾತಾವರಣದ ಒಂದು ತಾಪದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ತಮ್ಮ ದೇಹದ ತಾಪಮಾನವನ್ನು ಬದಲಾವಿಸ ಬದಲಾಗಿರ್ತಕ್ಕಂಥ ಒಂದು ಶೀತ ರಕ್ತ ಪ್ರಾಣಿಗಳನ್ನು ಇಲ್ಲಿ ಪೈಸಿಸ್ ಅಂತ ಕರಿತೇವೆ ಆಪ್ಷನ್ ಸಿ ಸರಿಯಾದ ಉತ್ತರ ಎಲ್ಲರೂ ಕೂಡ ಮ್ಯಾಮಲ್ಸ್ ಅಂತ ಆಪ್ಷನ್ನ ಹಾಕಿಬಿಡ್ತಾರೆ ಪೈಸಿಸ್ ಸರಿಯಾದ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಭಾರತವು ಈ ಕೆಳಗಿನ ಯಾವ ದೇಶದಿಂದ ತಾಳೆ ಎಣ್ಣೆಯನ್ನು ಪಾಲ್ ಮೈಲ್ ಅಂತ ಕರಿತೇವೆ ನೋಡಿ ಇಲ್ಲಿ ತಾಳೆ ಎಣ್ಣೆ ಪಾಲ್ ಇಲ್ಲಿ ಆಮದು ಮಾಡಿಕೊಳ್ಳುತ್ತೆ ಅಂತ ಇಲ್ಲಿ ಕೇಳಿದರೆ ಪಾಲ್ ಮೈಲ್ ಅಂತ ಅಂದರೆ ತಾಳೆ ಎಣ್ಣೆ ಅಂತ ಕರೀತೇವೆ ಈ ಒಂದು ಎಣ್ಣೆಯನ್ನು ಯಾವ ದೇಶದಿಂದ ಭಾರತ ಇಲ್ಲಿ ಇಲ್ಲಿ ಆಮದು ಅಂತ ಅಂದರೆ ಇಂಪೋರ್ಟ್ ಅಂತ ಕರಿತೇವೆ ಬೇರೆ ದೇಶದಿಂದ ತಗೊಳ್ತಾ ಇದ್ದೇವೆ ಅಂತ ಅಂದರೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಇತ್ತೀಚೆಗೆ ತುಂಬ ಇದೆ ಅದಕ್ಕಾಗಿ ಪ್ರಶ್ನೆ ಬಂದಿದೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ನಾವು ತಾಳೆ ಎಣ್ಣೆಯನ್ನು ಸ್ವೀಕರಿಸ್ತೇವೆ ಅದೇ ರೀತಿ ಮುಂದಿನ ಪ್ರಶ್ನೆ ಗೂಡು ಕಟ್ಟುವ ಒಂದೇ ಜಾತಿ ಒಂದೇ ಒಂದು ಜಾತಿಯ ಒಂದು ಹಾವು ಅಂತಂದರೆ ಅದು ಯಾವುದು ಅಂತ ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟ್ ಇದು ಗೂಡು ಕಟ್ತಕ್ಕಂತಹ ಒಂದು ಒಂದೇ ಜಾತಿಯ ಒಂದು ಹಾವು ಯಾವುದಪ್ಪ ಅಂತಂದರೆ ಅದು ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ತನ್ನ ಒಂದು ಗೂಡನ್ನು ತಾನೇ ಕಟ್ಕೊಳ್ತದೆ ಬೇರೆ ಬೇರೆ ಹಾವುಗಳು ಎಲ್ಲವೂ ಕೂಡ ಬೇರೆ ಗೂಡಿನಲ್ಲಿ ಹೋಗಿ ವಾಸ ಮಾಡ್ತವೆ ಅಷ್ಟೇ ಆದರೆ ಕಾಳಿಂಗ ಸರ್ಪ ತನ್ನ ಗೂಡನ್ನ ತಾನೇ ಕಟ್ಟಿಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಅದಕ್ಕಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಇಲ್ಲಿ ಟ್ರೂಂಗ್ ಮೈಲ್ಯಾನ್ ಅಂತ ಕೊಟ್ಟಿದ್ದಾರೆ ಟ್ರೂಂಗ್ ಮೈಲ್ಯಾನ್ ಇತ್ತೀಚಿಗೆ ಸುದ್ದಿಯಲ್ಲಿ ಇದ್ದು ಇವರು ಯಾವ ದೇಶಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಟ್ರ್ಯೂಂಗ್ ಮೈಲ್ಯಾನ್ ಎಂಬಕ್ಕಂಥವರು ಟ್ರ್ಯುಂಗ್ ಮೈಲ್ಯಾನ್ ಎಂಬತಕ್ಕಂಥವರು ಇವರು ಯಾಕೆ ಸುದ್ದಿಯಲ್ಲಿದ್ದಾರೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ಇವರು ಯಾವ ದೇಶದವರು ಅಂತ ಇಲ್ಲಿ ನಾನು ಹೇಳ್ತೇನೆ ಇಲ್ಲಿ ವಯಟ್ನಾಮ್ ದೇಶಕ್ಕೆ ಇವರು ಸಂಬಂಧ ಹೊಂದಿರ್ತಾರೆ ಟ್ರೂಂಗ್ ಮೈಲ್ಯಾನ್ ಎಂಬತಕ್ಕಂತಹ ಒಂದು ವ್ಯಕ್ತಿ ವಯಟ್ನಾಂ ದೇಶಕ್ಕೆ ಇಲ್ಲಿ ಸಂಬಂಧ ಹೊಂದಿರ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಶಕ್ತಿ ಸ್ಥಳ ಯಾವ ಒಬ್ಬ ನಾಯಕರ ಸಮಾಧಿ ಆಗಿದೆ ಅಂತ ತುಂಬ ಇಂಪಾರ್ಟೆಂಟ್ ಇದು ಶಕ್ತಿ ಅಂತಕ್ಕಂಥ ಒಂದು ಸ್ಥಳ ಯಾವ ಒಬ್ಬ ನಾಯಕರ ಸಮಾಧಿ ಇಲ್ಲಿ ಆಗಿದೆ ಅಂತ ಕೇಳಿದರೆ ರಾಜೀವ್ ಗಾಂಧಿ ಇಲ್ಲಿ ಸರಿದಾಗಿರುತ್ತೆ ಗ್ಯಾನಿ ಜೇಲ್ಸಿಂಗ್ ಅಂತ ಕೊಟ್ಟಿದ್ದಾರೆ ಮುರಾರ್ಜಿ ದೇಸಾಯಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಕೂಡ ರಾಜೀವ್ ಗಾಂಧಿ ಅಂತ ಎರಡು ಕಡೆ ಆಪ್ಷನ್ ಬಂದಿದೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇವರ ಒಂದು ನ ಸಮಾಧಿಯನ್ನ ಶಕ್ತಿ ಸ್ಥಳ ಅಂತ ನಾವು ಕರಿತೇವೆ ಶಕ್ತಿ ಸ್ಥಳ ಅಂತ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಓ ಜೆ ಸಿಪ್ಸನ್ ಎಂಬತಕ್ಕಂಥವ್ರು ಓ ಜೆ ಸಿಪ್ಸನ್ ಎಂಬತಕ್ಕಂಥವ್ರು ಇತ್ತೀಚೆಗೆ ನಿಧನ ಹೊಂದಿದರೆ ಇವರು ಯಾವ ದೇಶದ ಫುಟ್ಬಾಲ್ ಆಟಗಾರರು ಇಲ್ಲಿ ಆಗಿದ್ದರು ಯಾವ ದೇಶದ ಫುಟ್ಬಾಲ್ ಆಟಗಾರರು ಇವರು ಆಗಿದ್ರು ಅಂತ ಕೇಳಿದರೆ ಇವರು ಅಮೆರಿಕ ದೇಶದ ಒಂದು ಫುಟ್ಬಾಲ್ ಆಟಗಾರರಾಗಿ ಕೆಲಸ ಆಟವನ್ನು ಆಡಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಓ ಜೆ ಸಿಪ್ಸನ್ ಅಂತಕ್ಕಂಥವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಏನಪ್ಪ ಮುಂದಿನ ಪ್ರಶ್ನೆ ಇದೆ ಅಂತಂದರೆ ಲೋಕ ಜನಶಕ್ತಿ ಪಾರ್ಟಿ ಎಲ್ ಜೆ ಪಿ ಅಂತ ಕರೀತೇವೆ ಲೋಕ ಜನಶಕ್ತಿ ಪಾರ್ಟಿ ಯಾವ ದೇಶದ ಪಕ್ಷ ಆಗಿದೆ ಅಂತ ಯಾವ ದೇಶ ರಾಜ್ಯದ ಸಾರಿ ಯಾವ ರಾಜ್ಯದ ಪಕ್ಷ ಆಗಿದೆ ಅಂತ ಕೊಟ್ಟಿದ್ದಾರೆ ಲೋಕ ಜನಶಕ್ತಿ ಪಾರ್ಟಿ ಅಂತಕ್ಕಂಥದ್ದು ಇದು ಬಿಹಾರ ರಾಜ್ಯದ ಒಂದು ಪಕ್ಷ ಆಗಿದೆ ಬಿಹಾರ ರಾಜ್ಯದ ಒಂದು ಪಕ್ಷ ಲೋಕ ಜನಶಕ್ತಿ ಪಾರ್ಟಿ ಅಂತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ಇತ್ತೀಚಿನ ಒಂದು ವರದಿ ಪ್ರಕಾರ ಜಾಗತಿಕವಾಗಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಶೈಕ್ಷಣಿಕ ಸಂಶೋಧನೆ ಅಂತ ಅಂದರೆ ಎಜುಕೇಷನಲ್ ಇನ್ನೋವೇಶನ್ ಅಂತ ಕರಿತೇವೆ ಇದರಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಅದೇ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಯಾರಿಗಾದರೂ ಗೊತ್ತಾಗಿಲ್ಲ ಅಂತ ಆದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ಹಿಂದಿನ ಒಂದು ಆನ್ಸರ್ಗಳನ್ನು ತೆಗೆದುಕೊಂಡು ಬರ್ತೇವೆ ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ನೀವು ಕ್ಲಾಸಸ್ಗಳನ್ನು ನೋಡ್ಕೊಳ್ತಾ ಇರಿ ಓಕೆ ಬನ್ನಿ ವೇದಗಳ ಕಾಲದಲ್ಲಿ ಪ್ರಜನ್ಯ ಎಂಬಕ್ಕಂಥವನು ಯಾವ ಒಂದು ದೇವರ ಆಗಿತ್ತು ಅಂತ ಕೊಟ್ಟಿದ್ದಾರೆ ದೇವರು ಆಗಿತ್ತು ಅಂತ ಇದು ಮಳೆ ದೇವರು ಆಗಿತ್ತು ಪ್ರಜನ್ಯ ಎಂಬತಕ್ಕಂಥದ್ದು ಮಳೆಯ ಒಂದು ದೇವರು ಇಲ್ಲಿ ಆಗಿತ್ತು ಋಗ್ವೇದ ಕಾಲದಲ್ಲಿ ಅಥವಾ ವೇದ ಕಾಲದಲ್ಲಿ ಮುಂದಿನ ಪ್ರಶ್ನೆ ಜಾನ್ ಎಲ್ ಜಾಕ್ ಎಂಬತಕ್ಕಂಥವನು ಜಾನ್ ಎಲ್ ಜಾಕ್ ಪ್ರ ಏನು ಸ್ವಗರ್ಟ್ ಎಂಬತಕ್ಕಂಥ ಒಂದು ಪ್ರಶಸ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಜಾನ್ ಎಲ್ ಜಾಕ್ ಸ್ವಗರ್ಟ್ ಎಂತಕ್ಕಂಥ ಒಂದು ಪ್ರಶಸ್ತಿ ಇದು ಯಾವ ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಅಮೆರಿಕ ದೇಶಕ್ಕೆ ಇದು ಸಂಬಂಧ ಹೊಂದಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ವಿಶ್ವ ಜೌಗು ಪ್ರದೇಶ ದಿನ ಅಂತ ಕರಿತೇವೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ ನಾವು ರಾಮ್ಸರ್ ಸೈಟ್ಸ್ಗಳನ್ನ ಏನು ಮಾಡ್ತೇವೆ ಆ ಒಂದು ವೆಟ್ಲ್ಯಾಂಡ್ ಮುಖಾಂತರ ಮಾಡ್ತೇವೆ ವೆಟ್ಲ್ಯಾಂಡ್ ಇದೆ ಅದನ್ನು ಹುಡುಕಿ ಮಾಡ್ತೇವೆ ಈ ಒಂದು ರಾಮ್ಸರ್ ಸೈಟ್ಗೆ ಸಂಬಂಧಪಟ್ಟಂತೆ ವಿಶ್ವ ಜೌಗು ಪ್ರದೇಶ ದಿನವನ್ನು ಒಂದು ದಿನದಂದು ನಾವು ಆಚರಣೆಯನ್ನು ನಾವು ಮಾಡ್ತೇವೆ ಅದು ಯಾವಾಗಪ್ಪ ಅಂತ ಅಂದರೆ ಫೆಬ್ರವರಿ ಎರಡನೇ ತಾರೀಕಿನಂದು ಫೆಬ್ರವರಿ ಎರಡನೇ ತಾರೀಕಿನಂದು ಪ್ರತಿ ವರ್ಷ ನಾವು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಆಪ್ಷನ್ ಎ ಆಗಿದೆ ಮುಂದಿನ ಪ್ರಶ್ನೆ ಮರ್ಸೆನರಿ ಅಂತಕ್ಕಂಥದ್ದು ಮರ್ಸೆನರಿ ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಹಾಗಾದರೆ ಇದು ಏನು ಅಂತ ಕೇಳಿದರೆ ಮರ್ಸೆನರಿ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಇದೊಂದು ಮಿಲಿಟರಿ ನೌಕೆನ ತಂತ್ರಾಂಶನ ಯುದ್ಧ ಟ್ಯಾಂಕರ್ನ ಅಥವಾ ಸ್ಪೈವೇರ್ನ ಅಂತ ಕೇಳಿದರೆ ನೋಡಿ ಮರ್ಸೆನರಿ ಅಂತಕ್ಕಂಥದ್ದು ಒಂದು ಸ್ಪೈವೇರ್ ಆಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾತ್ರ ಇಲ್ಲಿಂದ ಬಂದೇ ಬರ್ತದೆ ಮರ್ಸೆನರಿ ಅಂತಕ್ಕಂಥದ್ದು ಇದೊಂದು ಸ್ಪೈವೇರ್ ಆಗಿದೆ ಹಾಗಾಗಿ ಆಪ್ಷನ್ ಡಿ ಆನ್ಸರ್ ಉತ್ತರ ಆಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಲೋಕಸಭೆಯಲ್ಲಿ ಮಹಾಭಿಯೋಗ ಎದುರಿಸಿದ ಮೊದಲ ನ್ಯಾಯಾಧೀಶ ಯಾರು ಅಂತ ನೋಡಿ ತುಂಬ ಇಂಪಾರ್ಟೆಂಟ್ ಮಹಾಭಿಯೋಗ ಪ್ರಕ್ರಿಯೆ ಅಂತಂದರೆ ಮಹಾಭಿಯೋಗ ಪ್ರಕ್ರಿಯೆ ಮಹಾಭಿಯೋಗ ಪ್ರಕ್ರಿಯೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗೆ ಯೂಸನ್ನು ಮಾಡುತ್ತಾರೆ ಅಂದರೆ ಒಬ್ಬ ರಾಷ್ಟ್ರಪತಿಯನ್ನು ನಾವು ತೆಗೆದು ಹಾಕಬೇಕಪ್ಪ ಅಂತ ಅದು ಮಹಾಭಿಯೋಗ ಪ್ರಕ್ರಿಯೆಯಿಂದಾನೇ ಆಗಬೇಕು ಅದೇ ಸೇಮ್ ಪ್ರಕ್ರಿಯೆಯಲ್ಲಿ ಏನಾದರೂ ನಾವು ನ್ಯಾಯಾಧೀಶರನ್ನು ತೆಗೆದು ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದು ಹಾಕಬೇಕಂತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ಹಾಕಬೇಕಂತ ಅಂತಂದರೆ ಅದು ಕೂಡ ಮಹಾಭಿಯೋಗ ಪ್ರಕ್ರಿಯೆ ಆ ರೀತಿಯ ಒಂದು ಪ್ರಕ್ರಿಯೆಯಿಂದ ಆಗಬೇಕು ಹಾಗಾಗಿ ಇಲ್ಲಿ ಏನಪ್ಪ ಕೇಳಿದ್ದಾರೆ ಅಂತಂದರೆ ಒಂದು ಸರಿ ಮಹಾಭಿಯೋಗ ಪ್ರಕ್ರಿಯೆ ನಡೀತು ಪ್ರೆಸಿಡೆಂಟ್ ಮೇಲೆ ಯಾರ ಮೇಲೂ ಕೂಡ ಇನ್ನೂ ಕೂಡ ನಡೆದಿಲ್ಲ ಮತ್ತು ಯಾರೂ ಕೂಡ ಇದರಿಂದ ತೆಗೆದುಹಾಕಿಲ್ಲ ಆದರೆ ಒಬ್ಬರು ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ ಮೇಲೆ ನಡೀತು ಆ ಒಂದು ಏನು ಮಹಾಭಿಯೋಗ ಪ್ರಕ್ರಿಯೆ ನಡೀತು ಅದನ್ನು ಎದುರಿಸತಿರ್ತಕ್ಕಂಥ ಒಂದು ಮೊದಲ ಒಂದು ನ್ಯಾಯಾಧೀಶ ಇಲ್ಲಿ ಯಾರು ಅಂತ ಕೇಳಿದರೆ ಅವರು ವಿ ರಾಮಸ್ವಾಮಿ ಅಂತಕ್ಕಂಥವ್ರು ವಿ ರಾಮಸ್ವಾಮಿ ಅಂತಕ್ಕಂಥವ್ರು ಆಪ್ಷನ್ ಎ ಸರಿದ ಉತ್ತರ ಓಕೆ ಮುಂದಿನ ಪ್ರಶ್ನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಎಷ್ಟು ಆಗಲಿದೆ ಅಂತ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ಎ ಡಿ ಬಿ ಎ ಅಕಾರ್ಡಿಂಗ್ ಟು ಎ ಡಿ ಬಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಏಳು ಪರ್ಸೆಂಟ್ ಆಗಲಿದೆ ಆಪ್ಷನ್ ಬಿ ಸರಿದ ಉತ್ತರ ಅದೇ ರೀತಿ ಕೊನೆಯ ಪ್ರಶ್ನೆ ನೋಡೋಣ ನೋಡಿ ಇಲ್ಲಿ ಫ್ಲ್ಯಾಂಕ್ ಟಾನ್ ಅಂತ ಕೊಟ್ಟಿದ್ದಾರೆ ಫೈಟೋ ಪ್ಲ್ಯಾಂಗ್ ಝೂ ಪ್ಲ್ಯಾಂಗ್ಟನ್ ಈ ರೀತಿಯಾಗಿ ಬೇರೆ ಬೇರೆ ಪ್ಲ್ಯಾಂಗ್ಟಾನ್ಗಳು ಇರ್ತವೆ ಪ್ಲ್ಯಾಂಗ್ಟನ್ಗಳು ಸಂಬಂಧಿಸಿರ್ತಕ್ಕಂಥ ಒಂದು ಗುಂಪು ಯಾವುದು ಅಂತ ಕೇಳಿದರೆ ಮೀನುಗಳು ಮತ್ತು ಅಷ್ಟಪದಿಗಳ ಗುಂಪು ನೀರಿನ ಒಳಗೆ ಗುಂಪಾಗಿ ಜಾರಿಕೊಂಡು ಹೋಗ್ತಕ್ಕಂತಹ ಒಂದು ಗುಂಪು ನೋಡಿ ಪ್ಲ್ಯಾಂಗ್ಟನ್ ಎಂಬತಕ್ಕಂಥದ್ದು ನೀರಿನ ಒಳಗೆ ಗುಂಪಾಗಿ ಜಾರಿ ಹೋಗ್ತಕ್ಕಂಥ ಒಂದು ಗುಂಪು ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ಓಕೆ ಸ್ಪರ್ಧಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ಈಗ ನೋಡೋದಾದರೆ ಈ ಕೆಳಗಿನವರಲ್ಲಿ ಯಾರಿಗೆ ಇತ್ತೀಚೆಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಇಲ್ಲಿ ಕೊಡಲಾಗಿದೆ ಅಂತ ಕೇಳಿದರೆ ಮಮತಾ ಜಿ ಸಾಗರ್ ಅಂತ ಕೊಟ್ಟಿದ್ದಾರೆ ಚಂದ್ರಶೇಖರ್ ಕಂಬಾರ್ ಸುಧಾಮೂರ್ತಿ ಮೇಲಿನ ಎಲ್ಲವೂ ಅಂತ ಏನಪ್ಪ ಪ್ರಶ್ನೆ ಅಂತ ಅಂದರೆ ಕೆಳಗಿನಲ್ಲಿ ಯಾರಿಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಇಲ್ಲಿ ಕೊಡಲಾಗಿದೆ ಅಂತ ಕೇಳಿದರೆ ಇಲ್ಲಿ ಮಮತಾ ಜಿ ಸಾಗರ್ ಎಂಬತಕ್ಕಂಥವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿ ಗ ಗೌರವಿಸಲಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಶಲ್ಯತಂತ್ರ ಅಥವಾ ಶಲಾಕ್ಯತಂತ್ರ ಅಥವಾ ಅಗಧ ತಂತ್ರ ಅಥವಾ ವಿಂಧ್ಯ ಎಂಬತಕ್ಕಂತಹ ಒಂದು ಪದಗಳು ಯಾವುದಕ್ಕೆ ಸಂಬಂಧ ಹೊಂದಿವೆ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಈ ಒಂದು ಶಲ್ಯತಂತ್ರ ಆಗಿರ್ಬೋದು ಶಲಾಕತಂತ್ರ ಆಗಿರ್ಬೋದು ಅಗದ ತಂತ್ರ ಆಗಿರ್ಬೋದು ಭೂತವಿಂಧ್ಯ ಆಗಿರ್ಬೋದು ಎಂಬ ಪದಗಳು ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ ಅಂತ ಅಂದರೆ ಇವೆಲ್ಲವೂ ಕೂಡ ಆಯುರ್ವೇದಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು ಆಪ್ಷನ್ ಸಿ ಸೆರೆದ ಉತ್ತರ ಆಗಿದೆ ಆಪ್ಷನ್ ಸಿ ಯೂರಿಯಾ ರಸಗೊಬ್ಬರದಲ್ಲಿ ಶೇಕಡ ಎಷ್ಟರಷ್ಟು ಸಾರಜನಕವನ್ನು ಇಲ್ಲಿ ಇರ್ತದೆ ಅಂತ ಹೇಳಿ ಕೇಳಿದರೆ ಯೂರಿಯಾ ಒಂದು ರಸಗೊಬ್ಬರದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟಿರುತ್ತೆ ಅಂತ ನೈಟ್ರೋಜನ್ ಪ್ರಮಾಣ ಇಲ್ಲಿ ಎಷ್ಟಿರುತ್ತೆ ಅಂತ ಇಲ್ಲಿ ಕೇಳಿದರೆ ನಲವತ್ತಾರು ಪರ್ಸೆಂಟ್ ಇಲ್ಲಿ ನೈಟ್ರೋಜನ್ ಪ್ರಮಾಣ ಇರತಕ್ಕಂಥದ್ದು ಆಪ್ಷನ್ ಡಿ ಸೆರೆದ ಉತ್ತರ ಪ್ರಶ್ನೆ ತುಂಬ ಸಲ ಬಂದಿದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅದಕ್ಕಾಗಿ ಇಲ್ಲೂ ಕೂಡ ಬರಬಹುದು ಇನ್ನು ಮುಂದೆ ಕೂಡ ಬರಬಹುದು ಅದಕ್ಕಾಗಿ ಇದನ್ನು ಮರಿಬೇಡಿ ಇಲ್ಲಿ ಯೂರಿಯಾ ರಸಗೊಬ್ಬರದ ಪ್ರಮಾಣ ಇಲ್ಲಿ ನಲವತ್ತಾರು ಪರ್ಸೆಂಟ್ ಆಗಿದೆ ಮುಂದಿನ ಪ್ರಶ್ನೆ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಲಾಗಿರ್ತಕ್ಕಂತಹ ಒಂದು ತತ್ವಜ್ಞಾನವನ್ನು ಹೀಗೆ ಅನ್ನಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಉಪನಿಷತ್ತುಗಳಲ್ಲಿ ಇಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ತತ್ವಜ್ಞಾನವನ್ನು ಯಾವ ರೀತಿ ಕರೀತಾರೆ ಅಂತ ಅಂದರೆ ವೇದಾಂತಗಳು ಅಂತ ಇಲ್ಲಿ ಕರೀತಾರೆ ವೇದಾಂತ ಆಪ್ಷನ್ ನಾಲ್ಕು ಉತ್ತರ ಆಗಿದೆ ಆಪ್ ಸರಿ ಇಲ್ಲಿ ಆಪ್ಷನ್ ಸಿ ಉತ್ತರ ಆಗಿದೆ ವೇದಾಂತಗಳು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ವಿಶ್ವ ಕ್ವಾಂಟಮ್ ದಿನವನ್ನು ಆಚರಣೆಯನ್ನು ಮಾಡಲಾಯಿತು ಅಂತ ಇತ್ತೀಚೆಗೆ ಯಾವ ದಿನದಂದು ವಿಶ್ವ ಕ್ವಾಂಟಮ್ ದಿನ ವಿಶ್ವ ಕ್ವಾಂಟಮ್ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡಲಾಯಿತು ಅಂತ ಕೇಳಿದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಂದು ಇತ್ತೀಚೆಗೆ ಅಂದರೆ ಎರಡು ಮೂರು ದಿನದ ಹಿಂದೆ ಹಿಂದ್ಗಡೆಯೇ ಇದನ್ನು ಮಾಡಲಾಯಿತು ವಿಶ್ವ ಕ್ವಾಂಟಮ್ ದಿನ ಅಂತ ಅವತ್ತು ಇನ್ನೊಂದು ಇಂಪಾರ್ಟೆಂಟ್ ದಿನ ಆಗಿತ್ತು ಏನಪ್ಪ ಅಂತ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವಾಗಿತ್ತು ನೂರ ಮೂವತ್ತ್ ಮೂರನೇ ಜನ್ಮದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅಂತ ಅವತ್ತು ನಾವು ಹೇಳಿದ್ವಿ ಅಂಬೇಡ್ ಅಂಬೇಡ್ಕರ್ ಸರ್ ಅವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡ್ತೇವೆ ಅಂತ ನಮ್ಮ ಒಂದು ಏನು ಏಪ್ರಿಲ್ ಹದಿನಾಲ್ಕರ ಒಂದು ಕರೆಂಟ್ ಅಫೇರ್ಸ್ ಇದೆ ಅದನ್ನು ನೀವು ನೋಡಿ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತೇವೆ ಓಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ವಿಶ್ವ ಕ್ವಾಂಟಮ್ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ಇತ್ತೀಚೆಗೆ ನಾನು ಹೇಳಿದ್ದೆ ಹಿಮೋಫಿಲಿಯಾ ಡೇ ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಹಿಮೋಫಿಲಿಯಾ ಡೇ ಯಾವಾಗ ಆಚರಣೆಯನ್ನು ಮಾಡ್ತೇವೆ ಹಿಮೋಫಿಲಿಯಾ ದಿನ ಅಂತ ಇದನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಕೇಳಿದ್ದೆ ಅದಕ್ಕೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಭೂಮಿಯ ಒಂದು ಸಮಭಾಜಕ ವೃತ್ತದ ಪರಿಧಿಯು ಸುಮಾರು ಎಷ್ಟಿದೆ ಅಂತ ಕೇಳಿದರೆ ಭೂಮಿಯ ಸಮಭಾಜಕ ವೃತ್ತದ ಪರಿಧಿ ಸಮಭಾಜಕ ವೃತ್ತ ಅಂದರೆ ಈಕ್ವೇಟರ್ ಪರಿಧಿ ಅಂತ ಅಂದರೆ ಟೂ ಪೈ ಆರ್ ಅಂತ ಕರಿತೇವೆ ಟೂ ಪೈ ಆರ್ ಪೆರಿಮೀಟರ್ ಅಂತ ರೇಡಿಯಸ್ ಎಷ್ಟಿದೆ ಅಂತಂದರೆ ಆರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಆರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇದ್ದರೆ ಇಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟೂ ಇದನ್ನು ನೀವು ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ನಲವತ್ತು ಸಾವಿರದ ಎಪ್ಪತ್ತಾರು ಬರುತ್ತದೆ ಈ ರೀತಿಯಾಗಿ ನೀವು ನೆನಪಿಟ್ಕೋಬೇಕು ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ಬೋದು ಯಾವ ರೀತಿ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ ಆರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ರೇಡಿಯಸ್ ಅಂತ ಟ್ವೆಂಟಿ ಟು ಬೈ ಸೆವೆನ್ ಎಲ್ಲರಿಗೂ ಕೂಡ ಗೊತ್ತಿದೆ ಪೈನ ವ್ಯಾಲ್ಯೂ ನೆಕ್ಸ್ಟ್ ಇಲ್ಲಿ ಟು ಪರಿಧಿ ಅಂತ ಅಂದರೆ ಟು ಪೈ ಆರ್ ಏನು ಟು ಪೈಆರ್ ಪರಿಧಿ ಆಗಿರ್ತದೆ ಯಾವುದಕ್ಕೆ ಅಂತ ಅಂದರೆ ಸರ್ಕಲ್ ಅಥವಾ ವೃತ್ತದ ಒಂದು ಪರಿಧಿ ವೃತ್ತದ ಪರಿಧಿ ಟು ಪೈ ಆರ್ ಆಗಿರ್ತದೆ ಈಸಿಯಾಗಿ ಆನ್ಸರ್ನ ಮಾಡಬಹುದು ಆಪ್ಷನ್ ಸಿ ಸೆರೆದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ ಸಿಯಾಚಿನ್ ಗ್ಲೇಸಿಯರ್ ಎಂತಕ್ಕಂಥದ್ದು ಯಾಕಪ್ಪ ನ್ಯೂಸಲ್ಲಿದೆ ಅಂತ ಅಂದರೆ ಆಪರೇಷನ್ ಮೇಘದೂತನ ಮಾಡಿ ತೊಂಬತ್ತು ವರ್ಷ ಮುಗೀತು ಅದಕ್ಕಾಗಿ ಇದು ನ್ಯೂಸಲ್ಲಿದೆ ಏನಪ್ಪ ನ್ಯೂಸ್ ಅಂತ ಅಂದರೆ ಸಿಯಾಚಿನ್ ಗ್ಲೇಷಿಯರನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ಭಾರತೀಯ ಸೇನೆಯು ಯಾವ ಕಾರ್ಯಾಚರಣೆ ಮಾಡಲಾಯಿತು ಅಂತ ನಾನು ಈಗಾಗಲೇ ಹೇಳಿದೆ ಆಪ್ರೇಷನ್ ಮೇಘದೂತ್ ಅಂತ ಆಪರೇಷನ್ ಮೇಘದೂತ್ ಇಲ್ಲಿ ಈ ಒಂದು ಸಿಯಾಚಿನ್ ಗ್ಲೇಷಿಯರ್ನ ತಡೆಯೋದಕ್ಕೆ ಅಥವಾ ಸಿಯಾಚಿನ್ ಗ್ಲೇಷಿಯರ್ನ ಇದು ಮಾಡೋದಕ್ಕೆ ಅಥವಾ ನಮ್ಮ ನಾವು ತ ಏನು ಅಲ್ಲಿ ಮೊದಲು ಯಾರೂ ಇರಲಿಲ್ಲ ಅಲ್ಲಿ ನಾವು ಹೋಗೋದಕ್ಕೆ ಅಥವಾ ಪಾಕ ಕೂಡ ಕಾಶ್ಮೀರ ಏನಿದೆ ಪಾಕಿಸ್ತಾನ ಮುಂದೆ ಬರ್ತಾ ಇರಬೇಕಾದ್ರೆ ಸಿಯಾಚಿನ್ ಗ್ಲೇಷಿಯರ್ನು ಕೂಡ ನಾವು ತೆಗೆದುಕೊಳ್ಬೇಕಾದ್ರೆ ಅವರು ಅವ್ರಿಗೆ ಬೇಕು ಅಂತ ಅಂದಾಗ ನಮ್ಮ ಒಂದು ಭಾರತ ಅಲ್ಲಿ ಹೋಗಿ ಆಪರೇಷನ್ ಮೇಘದೂತನ ಚಲಾಯಿಸಿ ಸಿಯಾಚಿನ್ ಗ್ಲೇಸಿಯರ್ನ ಮೇಲೆ ಹೋಗಿ ನಮ್ಮ ಒಂದು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಲ್ಲಿ ಅದು ನಮ್ಮ ಒಂದು ಭಾರತದ ಜಾಗ ಅಂತ ಹೇಳ್ತಾರೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ವಿಕ್ರಮಶೀಲ ವಿಶ್ವವಿದ್ಯಾಲಯ ಎಲ್ಲರಿಗೂ ಕೂಡ ಗೊತ್ತಿದೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡತಕ್ಕಂಥವರು ಇಲ್ಲಿ ಯಾರು ಅಂತ ಧರ್ಮಪಾಲ ಎಂಬಕ್ಕಂತಹ ಒಂದು ರಾಜ ವಿಕ್ರಮಶೀಲ ಯೂನಿವರ್ಸಿಟಿ ವಿಕ್ರಮಶೀಲ ಯೂನಿವರ್ಸಿಟಿಯಿಂದ ಇದನ್ನು ಸ್ಥಾಪನೆಯನ್ನು ಮಾಡ್ತಾನೆ ಇಲ್ಲಿಂದ ಪ್ರಶ್ನೆಗಳು ಬರಬಹುದು ಆಪ್ಷನ್ ಎ ಇಲ್ಲಿ ಧರ್ಮಪಾಲ ಎಂತಕ್ಕಂಥದ್ದು ಸರಿಯಾದ ಉತ್ತರ ಧರ್ಮಪಾಲ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಖುದೈ ಕಿದ್ಮತ್ ಗಾರ್ಸ್ ಎಂತಕ್ಕಂಥದ್ದು ಖುದೈ ಕಿದ್ಮತ್ ಗಾರ್ಸ್ ಅಥವಾ ರೆಡ್ ಶರ್ಟ್ಸ್ ಎಂದು ಕರೆಯಲಾಗಿರ್ತಕ್ಕಂತಹ ಒಂದು ಅಹಿಂಸಾತ್ಮಕ ಕ್ರಾಂತಿಕಾರಿಗಳ ಗುಂಪನ್ನು ಯಾರು ನಿರ್ಮಾಣ ಮಾಡಿದರು ಅಂತ ಅಹಿಂಸಾತ್ಮಕ ಕ್ರಾಂತಿಕಾರಿಗಳ ಗುಂಪನ್ನು ಯಾರು ನಿರ್ಮಾಣ ಮಾಡಿದರು ಅಂತ ಕೇಳಿದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಎಂಬತಕ್ಕಂಥವ್ರು ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತಕ್ಕಂಥವ್ರು ಇವುದನ್ನು ಏನು ನಿರ್ಮಾಣವನ್ನು ಮಾಡಲಾದರೂ ಆಪ್ಷನ್ ಬಿ ಸರಿಯಾದ ಉತ್ತರ ಇದೆ ಅದೇ ರೀತಿ ಮುಂದಿನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಪಿ ಎಫ್ ಬಿ ಆರ್ ಇದು ಹೆಚ್ಚು ಸುದ್ದಿಯಲ್ಲಿ ಇರತಕ್ಕಂಥದ್ದು ಇದರ ವಿಸ್ತೃತ ರೂಪ ಏನು ಅಂತ ಪಿ ಎಫ್ ಬಿ ಆರ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಪಿ ಎಫ್ ಬಿ ಆರ್ ಅಂತ ಅಂದರೆ ಪ್ರೋಟೋಟೈಪ್ ಫಾಸ್ಟ್ ಬ್ರಿಡರ್ ರಿಯಾಕ್ಟರ್ ಅಂತ ಇತ್ತೀಚೆಗೆ ನ್ಯೂಸಲ್ಲಿದೆ ಇದು ಯಾಕಪ್ಪ ನ್ಯೂಸಲ್ಲಿದೆ ಅಂತ ಅಂದರೆ ಇತ್ತೀಚಿನ ಒಂದು ಏನು ಕೂಡಂಕೂಳಂ ಎಂಬತಕ್ಕಂತಹ ಒಂದು ಪವರ್ ಪ್ಲ್ಯಾಂಟ್ನಲ್ಲಿ ಈ ಒಂದು ಪಿ ಎಫ್ ಬಿ ಆರನ್ನು ಯೂಸ್ ಮಾಡ್ತಿದ್ದಾರೆ ಟೈಪ್ ಫಾಸ್ಟ್ ಬ್ರಿಡರ್ ರಿಯಾಕ್ಟರ್ನ ಯೂಸ್ ಮಾಡ್ತಿದ್ದಾರೆ ಅಂತ ನ್ಯೂಸಲ್ಲಿ ಇತ್ತು ಅದಕ್ಕಾಗಿ ಪಿ ಎಫ್ ಬಿ ಆರ್ ಅಂತ ಇಲ್ಲಿ ನ್ಯೂಸನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಅಜಂತಾ ಗುಹೆಗಳು ಇಲ್ಲಿ ಎಲ್ಲಿದ್ದಾವೆ ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಜಂತಾ ಗುಹೆಗಳು ಇಲ್ಲಿ ಮಹಾರಾಷ್ಟ್ರಗಳಲ್ಲಿ ಇದ್ದಾವೆ ಎಲ್ಲೋರ ಎಲ್ಲೋರ ಅಜಂತ ಅಜಂತಾ ಗುಹೆಗಳು ಎಲ್ಲಿದೆ ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿದೆ ಇವನ್ನ ಕಟ್ಟಿದವರು ಯಾರಪ್ಪ ಇವನ್ನ ಕಟ್ಟಿಸಿದವರು ಯಾರಪ್ಪ ಅಂತಂದರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರು ರಾಷ್ಟ್ರ ಕೊಟ್ಟರು ಇದನ್ನು ಕಟ್ಟಿಸ್ತಾರೆ ಇದನ್ನು ಕೂಡ ನೆನಪಿಟ್ಕೋಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿರ್ತದೆ ಜವಾಹರ್ಲಾಲ್ ನೆಹರು ಅಂತ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆದರೆ ಇನ್ನೊಂದು ಇಂಪಾರ್ಟೆಂಟ್ ಕೇಳ್ಬೋದು ಸ್ವತಂತ್ರ ಭಾರತದ ಒಂದು ಪ್ರಥಮ ಪ್ರಥಮ ರಾಷ್ಟ್ರಪತಿ ರಾಷ್ಟ್ರಪತಿ ಯಾರು ಅಂತ ಕೇಳ್ಬೋದು ಇದಕ್ಕೆ ಆನ್ಸರ್ನ ಮಾಡಿ ಇದು ಕೂಡ ಈಸಿ ಪ್ರಶ್ನೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಯಾವಾಗ ಬಳಸಲಾಯಿತು ಅಂತ ವಿದ್ಯುನ್ಮಾನ ಮತಯಂತ್ರಗಳನ್ನು ಅಂದರೆ ವಿ ವಿ ಪ್ಯಾಟ್ ಮಿಷಿನ್ ಆಗಿರ್ಬೋದು ಏನು ವಿದ್ಯುನ್ಮಾನ ಒಂದು ಮತಯಂತ್ರಗಳು ಏನಿದ್ದಾವೆ ಅದನ್ನು ಯಾವಾಗ ಬಳಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಳಸಲಾಯಿತು ಆಪ್ಷನ್ ಎ ಉತ್ತರ ಓಕೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರು ಇಲ್ಲಿ ಯಾರು ಅಂತ ಸಂಪಾದಕರು ಯಾರು ಅಂತ ಕೇಳಿದರೆ ಹರ್ಮನ್ ಮೊಗ್ಲಿಂಗ್ ಹರ್ಮನ್ ಮೊಗ್ಲಿಂಗ್ ಎಂಬತಕ್ಕಂಥ ಮೊಗ್ಲಿಂಗ್ ಎಂಬತಕ್ಕಂಥವರು ಈ ಒಂದು ಮಂಗಳೂರು ಸಮಾಚಾರದ ಒಂದು ಸಂಪಾದಕರು ಆಗಿರ್ತಾರೆ ಅದೇ ರೀತಿ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಮೂಡಿಸ್ ಎಂತಕ್ಕಂಥ ಒಂದು ಸಂಸ್ಥೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಎಷ್ಟು ಇರಲಿದೆ ಅಂತ ಕೇಳಿದರೆ ಮೂಡಿಸ್ ಎಂತಕ್ಕಂಥ ಒಂದು ಕಂಪ್ನಿ ಪ್ರಕಾರ ನಮ್ಮ ಒಂದು ಭಾರತದ ಜಿ ಡಿ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಇರಲಿದೆ ಇದಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ನಮ್ಮ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ತರಗತಿಗಳು ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ